ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ಪುತ್ತೂರು ಇದರ ವತಿಯಿಂದ ಅಸಹಾಯಕರ ಸೇವಾ ಟ್ರಸ್ಟ್ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ನೆಲ್ಲಿಕಟ್ಟೆ ಇದರ ಸಹಕಾರದಲ್ಲಿ ಪುತ್ತೂರು ನೆಲ್ಲಿಕಟ್ಟೆ ಶಾಲಾ ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಿತು. ಶಿಕ್ಷಣ ಇಲಾಖೆಯ ಸಮನ್ವಯಾಧಿಕಾರಿ ಮೋನಪಾ ಪೂಜಾರಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನೆಲ್ಲಿಕಟ್ಟೆಯ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕಿ ಮೀನಾಕ್ಷಿ ಅವರನ್ನ ಸನ್ಮಾನಿಸಲಾಯಿತು. ಕ್ರೀಡೆ ಇರಬಹುದು, ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಎಲ್ಲವನ್ನ ಕೊಟ್ಟಾಗ ಮಾತ್ರ ಒಬ್ಬ ಪರಿಪೂರ್ಣ ವಿದ್ಯಾರ್ಥಿಯಾಗಿ ಸಮಾಜಕ್ಕೆ ಸಿಗ್ತಾನಂತ ಹೇಳೋ ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಪ್ರತಿಭಾ ಕಾರಂಜಿ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಗುವಿನಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಹಾಕುವಂತಹ ವೇದಿಕೆಯನ್ನು ಸರ್ಕಾರ ಮಾಡಿಕೊಟ್ಟಿದೆ. ಇವತ್ತು ಸರ್ಕಾರದ ಅನುದಾನದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಕ್ರೀಡಾಕೂಟವನ್ನು, ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಬೇಕಿದ್ರೆ ನಮ್ಮ ಅಸಹಾಯಕರ ಸೇವಾ ಟ್ರಸ್ಟ್ ಇರ್ಬೋದು, ನಮ್ಮ ಮಹಾಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು ಹೇಳಿದರು. ಆಗಾಗಲೇ ಒಂದು ವಾರದಿಂದ ಆ ಹುಡುಗರು ಇಲ್ಲೇ ಇದ್ದಾರೆ ಅಂತ ಹೇಳೋ ಮಾತನ್ನು ಹೇಳಿದರು. ಯಾವಾಗ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು, ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸವನ್ನು ಇಟ್ಟು ಆ ಭಾಗದ ವಿದ್ಯಾಭಿಮಾನಿಗಳು ಸಹಕಾರವನ್ನು ಕೊಡ್ತಾರ, ಪ್ರೋತ್ಸಾಹವನ್ನು ಕೊಟ್ಟಾಗ ಖಂಡಿತವಾಗಲೂ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದೋ ಒಬ್ಬ ಶಿಕ್ಷಕರಿಂದ ಮಾಡಬಹುದ? ಸಾಧ್ಯ ಇಲ್ಲ. ಈ ಸಂದರ್ಭ ರಾಜ್ಯ ಪ್ರಶಸ್ತಿ ವಿಜೇತ ಬೆಟ್ಟಪ್ಪಾಡಿ ಶಾಲೆಯ ಶಿಕ್ಷಕ ದಯಾನಂದ ರೈ ಕೋರ್ಮಂಡ, ಅಸಹಾಯಕರ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ನಯನ ರೈ, ನೆಲ್ಲಿಕಟ್ಟೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಸವಿತಾ, ನೆಲ್ಲಿಕಟ್ಟೆ ಶಾಲಾ ಮುಖ್ಯ ಗುರು ಧನಲಕ್ಷ್ಮಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಪುತ್ತೂರು ತಂಡ ಕೂಡ ನೀಡಿದೆ. ಹೋರಾಟದ ಸಲುವಾಗಿ ವಿವೇಕಾನಂದಕ್ಕೆ 13 ಅಂಕಗಳ ಮುನ್ನಡೆ ಬಂದಿದೆ. ಆ ನಿಟ್ಟಿನಲ್ಲಿ ಅಂತಿಮ ಹಂತದಲ್ಲಿ ಈ ಪಂದ್ಯಾಟ ವಿವೇಕಾನಂದ ಆಂಗ್ಲ ರೆಡಿ ಕವರ್ ಬೇಡ 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 ಏ ಬೇಡ ಇದೆಯಾ ಇಲ್ಲ 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 ನಾನು ವೆರಿ ಗುಡ್ ಎರಡು ಆಗುವ ಸಾಧ್ಯತೆ ಇದೆ, ಆದರೆ ಮತ್ತೆ 3 ಅಂಕದ ಸೇರ್ಪಡೆ. ಸೂಪರ್ ರೈಟ್ ಆಲ್ ಎಂಟರ್ ಮೇಡಮ್ ಸ್ಕೋರ್ ಮ್ಯಾಚ್ 37-17.